ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ದಿ ಯುನಿಕ್ ಡ್ರೀಮ್ ಸಂಸ್ಥೆಗೆ ಸ್ವಾಗತ. ನಾನು ಶ್ರುತಿ. ವಿದ್ಯಾರ್ಥಿಗಳೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಗ್ಲಿಷ್ ಭಾಷೆಯು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಮ್ಮ ಸಂಸ್ಥೆಯ ಹೆಸರಾಂತ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವ M.A. ಸಿದ್ಧಾಂತಿಯವರ ಬೋಧನಾ ಕ್ರಮದ ಒಂದು ನೋಟ. ಹಲೋ ಫ್ರೆಂಡ್ಸ್, ದ ಯುನಿಕ್ ಡ್ರೀಮ್ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಂಗ್ಲೀಷಿನ ಬಗ್ಗೆ ಕೆಲವು ಮಾತುಗಳನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೆಚ್ಚಾಗ್ತಾ ಇದ್ದಿದ್ದರಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡಬೇಕೆನ್ನುವಂಥ ಹವ್ಯಾಸವನ್ನು ಬೆಳೆಸಿಕೊಳ್ಳುತ್ತಿರುವುದು ಒಂದು ಒಳ್ಳೆಯ ಸಂಗತಿ ಅಂತ ಒಬ್ಬ ಶಿಕ್ಷಕನಾಗಿ ನಾನು ಬಯಸ್ತೇನೆ. ಆದರೆ ಬರೀ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಚಿಂತೆ ಮಾಡುವುದರಿಂದ ಆಗೋದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ ರೀತಿ ಎದುರಿಸಬೇಕು ಎಂಬುದನ್ನು ನೀವು ಪ್ರಾರಂಭದಿಂದನೇ ಕಲಿತರೆ ಅದು ಏನು ಬಿಡಿಸಲಾರದ ಕಗ್ಗಂಟಲ್ಲ, ಅದು ಏನು ಬಿಡಿಸಲಾದ ಕಡಲೆಯೂ ಅಲ್ಲ. ನಿಮಗೆ ಹಲ್ಲುಗಳು ಚೆನ್ನಾಗಿದ್ದರೆ ಕಬ್ಬಿಣದ ಕಡಲೆಯನ್ನು ನೀವು ಸರಳವಾಗಿ ಕರಗಿಸಬಲ್ಲಂಥ ಶಕ್ತಿ ಯುವಜನತೆಗೆ ಉಂಟು. ಮುಖ್ಯವಾಗಿ ನಾನು ಈಗ ವಿಷಯಕ್ಕೆ ಬರುವುದಾದರೆ ಇಂಗ್ಲೀಷನ್ನು ಪ್ರಾಮುಖ್ಯತೆ ನಾವು ಎಷ್ಟೇ ಕಡಿಮೆ ಮಾಡಿದರೂ ಇಂಗ್ಲೀಷನ್ನು ಬಿಟ್ಟು ಹೋಗಲಿಕ್ಕೆ ಇನ್ನೂ ಆಗುವ ಪರಿಸ್ಥಿತಿಯಲ್ಲಿಲ್ಲ. ಮೊನ್ನೆ ನಡೆದ IAS ಪರೀಕ್ಷೆಯಲ್ಲಿ ನೋಡಿದೆ, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆಗಳು ಇದ್ದವು. ನಮ್ಮ ವಿದ್ಯಾರ್ಥಿಗಳಿಗೆ ಹೊರಗೆ ಬಂದಾಗ ನನ್ನೊಂದಿಗೆ ಚರ್ಚಿಸಿದಾಗ ಕನ್ನಡದಲ್ಲಿ ಆ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಉತ್ತರವನ್ನು ಕೊಟ್ಟರು. ಆದರೆ ದುರ್ದೈವದಿಂದ ಇಂಗ್ಲೀಷ್ ಆಗಲಿ ಹಿಂದಿ ಪ್ರಶ್ನೆ ಅವ್ರಿಗೆ ಅರ್ಥ ಆಗದೇ ಇದ್ದಿದ್ದಕ್ಕೆ ಅವರು ಗೊತ್ತಿದ್ದ ಪ್ರಶ್ನೆಗಳನ್ನು ಹಾಗೆ ಬಿಟ್ಟು ಬಂದದ್ದನ್ನು ನೋಡಿದಾಗ ನನಗೂ ಸ್ವಲ್ಪ ದುಃಖನೂ ಅನ್ನಿಸ್ತು, ಕೆಟ್ಟನೂ ಅನ್ನಿಸ್ತು. ಯಾವ ಭಾಷೆನೂ ಕಗ್ಗಂಟಲ್ಲ, ಯಾವ ಭಾಷೆನೂ ಬಹಳ ದೂರದ ಭಾಷೆ ಅಂತ ತಿಳ್ಕೊಬೇಡಿ. ಮಾತನಾಡ್ತಾ ಹೋದರೆ ಎಲ್ಲ ಭಾಷೆಗಳು ಸರಾಗವಾಗಿ ನೀವು ಮಾತನಾಡ್ಬೋದು. ನಾವು ಕನ್ನಡವನ್ನು ಹೇಗೆ ಮಾತನಾಡ್ತೀವೋ ಹಾಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಮಾತಾಡ್ಬೋದು. ನೋ ಲ್ಯಾಂಗ್ವೇಜ್ ಇಸ್ ಡಿಫಿಕಲ್ಟ್, ಗೋ ಆನ್ ಸ್ಪೀಕಿಂಗ್ ಆ್ಯಂಡ್ ಯು ವಿಲ್ ಲರ್ನ್ ಎನಿ ಲ್ಯಾಂಗ್ವೇಜ್. ಓನ್ಲಿ ಮೆಥಡ್ ಆಫ್ ಸ್ಪೀಕಿಂಗ್ ಎ ಲ್ಯಾಂಗ್ವೇಜ್ ಈಸ್ ಓನ್ಲಿ ಟು ಸ್ಪೀಕ್ ನೆವರ್ ಮೈಂಡ್ ಅಬೌಟ್ ದ ಮಿಸ್ಟೇಕ್ಸ್ ಯು ಕಮಿಟ್. ತಪ್ಪು ಮಾಡಿದ್ದರ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ಹುಟ್ಟಿದ ತಕ್ಷಣ ಯಾರು ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡಿಲ್ಲ, ಶಬ್ದಗಳಿಂದಲೇ ನಾವು ಮಾತನಾಡಿದ್ವಿ. ಅದರಂತೆಯೇ ಗೋ ಆನ್ ಸ್ಪೀಕಿಂಗ್, ದೆನ್ ಓನ್ಲಿ ಯು ಕ್ಯಾನ್ ಲರ್ನ್. ಇನ್ನು ನೀವು ಮಾತನ್ನೇ ಆಡೋದನ್ನು ಹಿಂಜರಿಕೆ ಮಾತಾಡಿಕೊಂಡ್ರೆ ನಿಮಗೆ ಭಾಷೆ ಬರೋದಿಲ್ಲ. ಬರೆಯೋದಕ್ಕಿಂತ ಮೊದಲು ಮಾತನಾಡುವುದನ್ನು ಕಲಿಯಿರಿ, ಅಂದರೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಸಿದ್ಧರಾಗ್ತೀರಿ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಗೋ ಆನ್ ಸ್ಪೀಕಿಂಗ್, ದೆನ್ ಗೋ ಆನ್ ರೀಡಿಂಗ್. ತಿಳಿಲಿ ತಿಳಿದೇ ಇರಲಿ ಪ್ರತಿನಿತ್ಯ ವೃತ್ತಪತ್ರಿಕೆಗಳನ್ನು ಓದ್ರಿ. ಆ ಓದಿದ ಮೇಲೆ ಯಾವುದು ತಿಳಿದಿಲ್ಲ ಎಂಬುದನ್ನು ಡಿಕ್ಷನರಿ ಅಥವಾ ಶಬ್ದಕೋಶಕ್ಕೆ ಹೋಗಿ ನೋಡ್ರಿ. ಯುವಕರಲ್ಲಿ ಒಂದು ಹವ್ಯಾಸ, ಡಿಕ್ಷನರಿಯನ್ನು ನೋಡ್ದೇ ನೀವು ವಿಚಾರ ಮಾಡ್ತಾ ಇರ್ತೀರಿ, ಅದು ಸರಿಯಲ್ಲ. ನಿಮ್ಮ ಪಕ್ಕಕ್ಕೆ ಎಡಭಾಗದಲ್ಲಿ ನಿಮ್ಮ ಟೇಬಲ್ ಮೇಲೆ ಅಭ್ಯಾಸ ಮಾಡ್ಬೇಕಾರ ಶಬ್ದಕೋಶ ಇಂಗ್ಲೀಷ್ ಮತ್ತು ಕನ್ನಡದ ಶಬ್ದಕೋಶವನ್ನು ಇಟ್ಕೊಂಡೇ ಮಾತನಾಡಬೇಕು. ತಿಳಿದೇ ಇದ್ದಾಗ ತಕ್ಷಣವೇ ನೋಡಿದರೆ ನಿಮ್ಮ ಶಬ್ದ ಸಂಗ್ರಹವೂ ಹೆಚ್ಚಾಗ್ತದೆ, ಭಾಷೆಯು ಬಲಿಷ್ಠವಾಗ್ತದೆ. ಐ ಕ್ಯಾನ್ ಓನ್ಲಿ ಟೆಲ್ ಯು ಓನ್ಲಿ ದಿಸ್ ಮಚ್, ಸ್ಟಾಪ್ ರೀಡಿಂಗ್ ವೆನ್ ಎವರ್ ಯು ಕೆನಾಟ್ ಗೆಟ್ ದ ಮೀನಿಂಗ್ ಆಫ್ ಎ ಪರ್ಟಿಕ್ಯುಲರ್ ವರ್ಡ್. ಗೋ ಟು ಡಿಕ್ಷನರಿ, ದೆನ್ ಫೈಂಡ್ ಔಟ್ ದ ಮೀನಿಂಗ್. ಮಾರ್ಕೆಟ್, ದೆನ್ ಪರ್ಹ್ಯಾಪ್ಸ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕರೆಕ್ಟ್ ಮೀನಿಂಗ್. ಆ್ಯಂಡ್ ಇಟ್ ಟೇಕ್ಸ್ ಸಮ್ ಟೈಮ್, ನೆವರ್ ಮೈಂಡ್ ಸ್ಪೆಂಡಿಂಗ್ ಸಮ್ ಟೈಮ್, ದ್ಯಾಟ್ ಸಮ್ ಟೈಮ್ ವಿಲ್ ಬಿ ಯೂಸ್ಫುಲ್ ವೆನ್ ಯು ಆರ್ ಅಪಿಯರಿಂಗ್ ಫಾರ್ ಯುವರ್ ಎಕ್ಸಾಮ್. ನಾನು ಯಾಕೆ ಹೇಳ್ತೀನಿ ಅಂದರೆ ನಾನು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನೇ, ಆದರೆ ಇವತ್ತು ನಾನು ವಿಷಯ ಕಲಿಸೋದು ಇಂಗ್ಲೀಷು. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ ಎ ಲಾಂಗ್ ಟೈಮ್ ಆ್ಯಂಡ್ ಐ ಆಮ್ ಫೈಂಡಿಂಗ್ ಪರ್ಟಿಕ್ಯುಲರ್ಲಿ ದ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ಅವ್ರ ಮೇಲೆ ಒಂದು ಸಣ್ಣ ಕಂಪ್ಲೇಂಟ್ ಇದೆ. ನನ್ನನ್ನು ಹಿಡಿದು ಹೇಳ್ತೀನಿ, ನಮ್ಮ ಮಕ್ಕಳು ಚೆನ್ನಾಗಿ ಬರೀತಾರೆ, ಓದ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಸ್ಪೋಕನ್ ಇಂಗ್ಲೀಷ್ ಸ್ಪೋಕನ್ ಲ್ಯಾಂಗ್ವೇಜ್ ನಮ್ಮ ಜನರಿಗೆ ಇಲ್ಲ ಎಂಬುವಂಥದ್ದು ಬಹಳ ಕಡೆಗೆ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋದಾಗ ಇಂಜಿನಿಯರ್ಸ್ ಇರಲಿ ಯಾರೇ ಇರಲಿ ಸ್ಪೋಕನ್ ಲ್ಯಾಂಗ್ವೇಜ್ ಮತ್ತು ಕಮ್ಯುನಿಕೇಷನ್ ನಮ್ಮ ಮಕ್ಕಳಿಗೆ ಭಾಳ ಕಡಿಮೆ ಇದೆ ಎಂಬುದು. ಇದು ಕಾರಣ ಅಂದರೆ ನಮ್ಮ ಮಕ್ಕಳು ಬಾಯಿ ಬಿಟ್ಟು ಮಾತಾಡೋದಿಲ್ಲ. ಗೋ ಆನ್ ಸ್ಪೀಕಿಂಗ್, ನೆವರ್ ಮೈಂಡ್ ಅಬೌಟ್ ದ ಮಿಸ್ಟೇಕ್, ನೋ ಬಡಿ ಹ್ಯಾಸ್ ಸ್ಪೋಕನ್ ದ ಎನಿ ಲ್ಯಾಂಗ್ವೇಜ್ ವಿಥೌಟ್ ಎನಿ ಮಿಸ್ಟೇಕ್. ತಪ್ಪು ಮಾಡದೆ ಯಾರು ಭಾಷೆಯನ್ನು ಕಲ್ತಿಲ್ಲ. ನಿಮ್ಮ ಎಷ್ಟು ಭಾಷೆಗಳು ಬರ್ತವೆಯೋ ಅಷ್ಟು ನಿಮ್ಮ ವ್ಯಕ್ತಿತ್ವ ಬದಲಾವಣೆ ಆಗ್ತದೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ನೀವು ಅಂತಿರಲ್ಲ, ನಿಮಗೆ 3 ಅಥವಾ 4 5 ಭಾಷೆಗಳು ಬಂದರೆ ನಿಮ್ಮನ್ನು ಯಾರೂ ಹಿಡಿದವರೇ ಇಲ್ಲ. ಅದರಲ್ಲಿಯೂ ಕೂಡ ಇಂಗ್ಲೀಷ್ ಅಂತಾರಾಷ್ಟ್ರೀಯ ಭಾಷೆ ಇದ್ದುದರಿಂದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಇಂಗ್ಲೀಷನ್ನೇ ಬಳಸುವುದರಿಂದ ಇಂಗ್ಲೀಷಿನ ಕಡೆಗೆ ಸ್ವಲ್ಪ ಗಮನ ಕೊಡಿ. ನಾವೆಲ್ಲರೂ ಇಂಗ್ಲೀಷನ್ನು ಹುಟ್ಟುಭಾಷೆಯಾಗಿ ಅಥವಾ ಮಾತೃಭಾಷೆಯಾಗಿ ಕಲಿಯೋದು ಅಂತಲ್ಲ, ಆದರೆ ಮಾತೃಭಾಷೆಗಿಂತ ನಾವೇ ಹೆಚ್ಚಾಗಿ ಉತ್ತಮವಾಗಿ ಮಾತನಾಡ್ತೀವಿ ಅಂತ ಆಂಗ್ಲರು ಕೂಡ ನಮ್ಮ ಬಗ್ಗೆ ಹೇಳ್ಯಾರ.
ಬೆಸ್ಟ್ ಇಂಗ್ಲೀಷ್ ಇಸ್ ಸ್ಪೋಕನ್ ಬೈ ಇಂಡಿಯನ್ಸ್ ಅಂತ ಹೇಳ್ಯಾರ. ಆ ದೃಷ್ಟಿಯಿಂದ ನೀವು ಓದುವುದನ್ನು ಮತ್ತು ಜೋರಾಗಿ ಓದುವುದನ್ನು ಕಲಿತರೆ ಸ್ಪಷ್ಟವಾಗಿ ಮಾತನಾಡುವುದನ್ನು ಕಲಿತೀರಿ ಅಂತ ಹೇಳ್ತೀನಿ. ನಿಮಗೆ ಯಾವುದೇ ವಿಷಯ ತಿಳಿದಿದ್ದಾಗ ಸ್ವಲ್ಪ ಕೋಣೆಯ ಬಾಗಿಲನ್ನು ಹಾಕ್ಕೊಂಡು ಜೋರಾಗಿ ಓದ್ರಿ, ಶಬ್ದಗಳನ್ನು ಉಚ್ಚರಿಸ್ರಿ. ಶಬ್ದಗಳನ್ನು ಉಚ್ಚರಿಸುವುದ್ರೆ ಮಾತ್ರ ಭಾಷೆ ಬರ್ತದೆ. ಯಾವುದೇ ಒಂದು ಶಬ್ದ ತಿಳಿಯಲಿಲ್ಲ ಅಂದ್ರೆ ಶಬ್ದಕೋಶಕ್ಕೆ ಹೋಗಿ ಅದರಲ್ಲಿ ಹೇಗೆ ಉಚ್ಚರಿಸಬೇಕು ಅಂತೂ ಕೂಡ ಕೊಟ್ಟಾರೆ. ಅದನ್ನು 10 ಸಾರಿ ಆ ಶಬ್ದವನ್ನು ಅಂದು ಮುಂದೆ ಹೋಗಬೇಕು. ಅಂದಾಗ ಮಾತ್ರ ಅದು ನೆನಪಿನ ಶಕ್ತಿಯಲ್ಲಿ ಉಳಿತದೆ, ಮತ್ತೊಮ್ಮೆ ಪ್ರಯೋಜನಕ್ಕೆ ಬರುತ್ತೆ. ಇಲ್ಲಾದರೆ ಓದಿದ ತಕ್ಷಣವೇ ಆ ವಿಷಯವನ್ನು ನಾವು ಸಾಮಾನ್ಯವಾಗಿ ಮರೆತು ಬಿಡ್ತೀವಿ. ದಯಮಾಡಿ ನೀವು ಯಾವ ಪುಟವನ್ನು ಓದ್ತಾ ಇರ್ತೀರಿ ಆ ಪುಟದಲ್ಲಿ ಬರುವ ಶಬ್ದಗಳನ್ನು ಒಂದು ಕಡೆ ಸಂಗ್ರಹ ಮಾಡಬೇಕು, ಅದಕ್ಕೆ ಅರ್ಥವನ್ನು ಬರ್ಕೋಬೇಕು. ಅರ್ಥವಾಗದೆ ಸುಮ್ಮನೆ ಓದಿದರೆ, ಪುಟ ತಿರುವಿದರೆ ಯಾವ ಭಾಷೆನೂ ಬರೋದಿಲ್ಲ, ಯಾವ ವಿಷಯನೂ ತಿಳಿದಿಲ್ಲ. ದಿನಕ್ಕೆ ಒಂದೇ ಪುಟ ಓದಿ, ಓದಿದ್ದನ್ನು ಸರಿಯಾಗಿ ತಿಳಿದುಕೊಳ್ರಿ. ಇಲ್ಲವಾದರೆ ನೀವು ಬರೀ ಓದ್ತಾ ಇದ್ದೀರಿ. ನಮ್ಮ ಮಕ್ಕಳು ಬಹಳ ಜನ ಹೇಳ್ತಾರೆ ನಾವು ಬಹಳ ಅಭ್ಯಾಸ ಮಾಡ್ತೀವಿ ಅಂತ. ಅಭ್ಯಾಸ ಮಾಡೋದು ಮುಖ್ಯ ಅಲ್ಲ, ಮಾಡಿದ ಅಭ್ಯಾಸವನ್ನು ತಿಳ್ಕೊಂಬೋದು ಮುಖ್ಯ. ದಯಮಾಡಿ ನೀವು ಪುಸ್ತಕವನ್ನು ಸರಿಯಾಗಿ ಮಾಡಬೇಕಾದ್ರೆ ಪಕ್ಕಕ್ಕೆ ಕನ್ನಡ ಕನ್ನಡ ಶಬ್ದಕೋಶವನ್ನು ಇಟ್ಕೊಳ್ರಿ, ಇಂಗ್ಲೀಷ್ ಕನ್ನಡ ಶಬ್ದಕೋಶವನ್ನು ಇಟ್ಕೊಳ್ರಿ. ಅಂದರೆ ಮಾತ್ರ ನಿಮಗೆ ಭಾಷೆಯ ಅರಿವು ಮೂಡ್ತದೆ. ಹೊಸ ಶಬ್ದದ ಅರಿವು ಆದಾಗ ಭಾಷೆಯ ಬೆಳವಣಿಗೆ ಆಗ್ತೆಂಬಂತ ಸ್ಪಷ್ಟ ಕಲ್ಪನೆಯನ್ನು ನೀವು ಮಾಡ್ಕೋಬೇಕು. ಇಲ್ಲವಾದರೆ ನಿಮಗೆ ಅದು ಭಾಳ ತೊಂದರೆಯನ್ನು ಕೊಡ್ತದೆ. ಮೊಟ್ಟ ಮೊದಲನೇದಾಗಿ ನೀವು ಸಣ್ಣ ಸಣ್ಣ ವಾಕ್ಯಗಳನ್ನಾಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿರಿ. 2 ಶಬ್ದದಲ್ಲಿ ಇಂಗ್ಲೀಷ್ ವಾಕ್ಯ ಆಗ್ತದೆ, ಕನ್ನಡದಲ್ಲಿ 2 ಶಬ್ದ, ನಾನು ಹೋಗುತ್ತೇನೆ, ಐ ಗೋ, ವಿ ಗೋ, ಹಿ ಗೋಸ್ ಎಂಬುದನ್ನು. ಅದರಂತೆ ನೀವು ಸಣ್ಣ ವಾಕ್ಯಗಳನ್ನ ಮಾಡ್ತಾ ಮಾಡ್ತಾ ಐ ಗೋ ಇದ್ದಿದ್ದನ್ನು ಅದಕ್ಕೊಂದು ಸಬ್ಜೆಕ್ಟ್, ಅದಕ್ಕೊಂದು ಆಬ್ಜೆಕ್ಟ್ ಹಾಕಿ ಐ ಗೋ ಟು ಸ್ಕೂಲ್, ಅದಕ್ಕೆ ಮತ್ತೊಂದು ಶಬ್ದ ಐ ಗೋ ಟು ಸ್ಕೂಲ್ ನೌ, ಐ ಗೋ ಟು ಸ್ಕೂಲ್ ಬೈ 8 o'clock, ಐ ಗೋ ಟು ಸ್ಕೂಲ್ ಬೈ ಬಸ್. ಹಾಗೆ ಒಂದೊಂದೇ ಶಬ್ದಗಳನ್ನ ಹೇಳ್ತಾ ಹೋದರೆ ಇಂಗ್ಲೀಷ್ನ ಬೆಳವಣಿಗೆ ಆಗ್ತದೆ. ಅದರಲ್ಲಿ ಈ ಸಾರಿ ಕರ್ನಾಟಕ ಸರ್ಕಾರದವರು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳನ್ನು ಬಹಳಷ್ಟು ಕರೀತಾ ಇದ್ದಾರೆ ಅಂತ ಪೇಪರ್ನಲ್ಲಿ ನೋಡಿದೆ, ಸುಮಾರು 2000ದಷ್ಟು. ಅದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಯಾವುದಿದೆ ಅಂದರೆ ಭಾಷಾಂತರ. 30 ಮಾರ್ಕ್ಸ್ ಇದೆ. ಪಾರ್ಟ್ 2ದಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಪಾಸ್ ಆಗ್ತಾರೆ. ಪಾರ್ಟ್ 1ದಲ್ಲಿ ಮಾತ್ರ ನಮ್ಮ ವಿದ್ಯಾರ್ಥಿಗಳು ಕಡಿಮೆ ಮಾರ್ಕ್ಸ್ ತಗೋತಾರೆ, ಅದರಲ್ಲೇ ಹಿಂದುಳಿತಾರೆ. ಹೀಗಾಗಿ ನಮ್ಮ ಕಡೆ ಜನ ಬಹಳಷ್ಟು ಜನ PSI ಸೆಲೆಕ್ಷನ್ ಆಗದೇ ಇದ್ದಿದ್ದು ಬಹಳ ಸ್ಪಷ್ಟವಾಗಿದೆ. ಅದಕ್ಕಾಗಿ ಭಾಷಾಂತರ ಪಾಠಮಾಲೆ 1, 2, 3 ಅಂಗ್ಲೇ ಭಾಷಾಂತರ ಪಾಠಮಾಲೆ ಹಳೆ ಪುಸ್ತಕದ ಹಳೆ ಪದ್ಧತಿ ಇರ್ಬೋದು. ಆದರೆ ಭಾಷಾಂತರವನ್ನು ಕಲಿಬೇಕು ಅಂದರೆ ನೀವು ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ನೀವು ಹೇಗೆ ಮಾಡಬೇಕು, ಯಾವ ರೀತಿ ಕಾಲಗಳನ್ನ ಅರ್ಥ ಮಾಡ್ಕೋಬೇಕು, ಮತ್ತು ಕರ್ತೃಕ್ರಿಯಾಪದ ಕರ್ಮ, ಕರ್ತೃಕರ್ಮ ಕ್ರಿಯಾಪದ ಇವುಗಳ ಹೊಂದಾಣಿಕೆ ಜೋಡಿಕೆಯನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ನೀವು ಮಾಡ್ಕೋಬೇಕು. ಸಣ್ಣ ವಾಕ್ಯವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಮೊದಲು ಕನ್ನಡದಲ್ಲಿ ಮಾತನಾಡಿದ ಭಾಷೆಯನ್ನು ಒಂದು ವಾಕ್ಯ ಬರೀರಿ, ಅದನ್ನೇ ಇಂಗ್ಲೀಷ್ನಲ್ಲಿ ಬದಲಾಯಿಸಿರಿ. ಪ್ರತಿನಿತ್ಯ 25 ವಾಕ್ಯಗಳನ್ನು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ನೀವು ಬದಲಾವಣೆ ಮಾಡದೇ ಇದ್ದರೆ ಅದು ಅಟ್ಲೀಸ್ಟ್ ಒಂದು 4-5 ತಿಂಗಳಾದರೂ ನೀವು ಪ್ರತಿನಿತ್ಯ ಹೇಗೆ ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಇದು ಒಂದು ಅಂತ ತಿಳ್ಕೊಂಡು ಭಾಷಾಂತರವನ್ನು ಮಾಡದೇ ಇದ್ದರೆ ಭಾಷಾಂತರ ಪ್ರಶ್ನೆಯನ್ನು ಬಿಡಿಸೋದು ಭಾಳ ತೊಂದರೆ ಆಗ್ತದೆ. ಯಾಕಂದರೆ ಇಂಗ್ಲೀಷ್ ಮತ್ತು ಒಳ್ಳೆಯ ಪ್ಯಾರಾಗ್ರಾಫ್ ಒಳ್ಳೆಯ ಭಾಗಗಳನ್ನೇ ಕೊಟ್ಟಿರ್ತಾರೆ, ಇತಿಹಾಸದಿಂದ ಕೊಟ್ಟಿರ್ತಾರೆ, ವಿಜ್ಞಾನದಿಂದ ಕೊಟ್ಟಿರ್ತಾರೆ, ಭಾಷಾಂತರಕ್ಕೆ ಇಂಥದ್ದಂತೆ ಇರೋದಿಲ್ಲ. ಅದಕ್ಕೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇತಿಹಾಸ ಇಂಥ ವಿಷಯ ಡಿಫಿಕಲ್ಟ್ ಆಗ್ಬೋದು, ತೊಂದರೆ ಆಗ್ಬೋದು. ಆರ್ಟ್ಸ್ ಮಕ್ಕಳಿಗೆ, ಕಲಾ ವಿಭಾಗದವ್ರಿಗೆ ಅಥವಾ ವಾಣಿಜ್ಯ ವಿಭಾಗದವ್ರಿಗೆ ವೈಜ್ಞಾನಿಕ ವಿಷಯ ಬಂತು ಅಂದರೆ ಭಾಷಾಂತರ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಅದಕ್ಕೇ ಪ್ರಾರಂಭದಲ್ಲಿ ಎಲ್ಲವನ್ನೂ ಓದಲಿಕ್ಕೆ ಶುರು ಮಾಡಿರಿ. ಇದು ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೂಡೋರು ಒಂದು ತಲೆಯಲ್ಲಿ ಇಟ್ಕೊಳ್ರಿ, ಇದು ನನ್ನ ವಿಷಯವಲ್ಲ ಎಂಬುದನ್ನು ಬಿಟ್ಬಿಡ್ರಿ. ಎಲ್ಲ ವಿಷಯಗಳನ್ನು ನಾನು ತಿಳಿದುಕೊಳ್ಳಲೇಬೇಕು ಅನ್ನುವಂಥ ಎಚ್ಚರಿಕೆಯಿಂದ ಓದಲಿಕ್ಕೆ ಬೇಕು. ವಿಜ್ಞಾನದ ವಿಷಯಗಳನ್ನು ತಿಳ್ಕೊಳ್ರಿ, ಕಲಾ ವಿಷಯಗಳನ್ನು ತಿಳ್ಕೊಳ್ರಿ, ಇತಿಹಾಸವನ್ನು ತಿಳ್ಕೊಳ್ರಿ, ಭೂಗೋಳ, ಅರ್ಥಶಾಸ್ತ್ರ ಎಲ್ಲ. ಆದರೆ ಯಾವುದೋ ಒಂದು ಕಾರಣಕ್ಕೆ ನನಗದು ಸೈನ್ಸದ ಮೇಲೆ ಕೇಳಿದ್ರು ತಿಳಿಯಲಿಲ್ಲ ಅಂತ ಆರ್ಟ್ಸ್ ವಿದ್ಯಾರ್ಥಿ ನನಗೆ ವಿಜ್ಞಾನದ ಬಗ್ಗೆ ತಿಳಿಯಲಿಲ್ಲ ಅಂತ ಅಂದದ್ದು, ಇವುಗಳನ್ನು ಮಾಡಿದರೆ ಪರೀಕ್ಷೆಯಲ್ಲಿ ಮುಂದುವರಿಯೋದು ಭಾಳ ತೊಂದರೆ ಆಗ್ತದೆ. ಅದಕ್ಕೆ ಬಹಳ ಮಹತ್ವದ ವಿಷಯ ಅಂದರೆ ನೀವು ಸಾವಕಾಶವಾಗಿ ನಿಧಾನವಾಗಿ ಮೊದಲು ಓದ್ರಿ. ಓದಿದ ತಕ್ಷಣ ಎಷ್ಟು ಅರ್ಥ ಆಗ್ತದೆ ನೋಡ್ಕೊಳ್ಳಿ. ಯಾವ ಶಬ್ದಗಳು ತಿಳಿದಿಲ್ಲ ಅವುಗಳಿಗೆ ಒಂದು ಪೆನ್ಸಿಲ್ನಿಂದ ಮಾರ್ಕ್ ಮಾಡ್ಕೊಳ್ಳಿ. ತಕ್ಷಣವೇ ನೀವು ಡಿಕ್ಷ್ನರಿ ಶಬ್ದಕೋಶಕ್ಕೆ ಹೋಗಿ ಆ ಶಬ್ದವನ್ನು ತೆಗೆದು ಆಮೇಲೆ ಆ ವಾಕ್ಯವನ್ನು ಅರ್ಥ ಮಾಡ್ಕೊಳ್ರಿ. ಯಾವುದಾದರೂ ನೀವು ಎಲೆ ಅಥವಾ ಅಡಿಕೆಯನ್ನು ಹಾಕ್ಕೊಂಡು ಎಲೆ ಬೇಗ ನುರಿಯುತ್ತೆ, ಆದರೆ ಅಡಿಕೆಯನ್ನು ನುರಿಸಬೇಕಾದ್ರೆ ಒಮ್ಮಿಗೆಲೆ ಒಡೆಯುವುದಿಲ್ಲ. ಹಲ್ಲಲ್ಲಿ ಅಡಿಕೆಯನ್ನು ಕ್ರಮೇಣ ಸಂವಸಿ ಅದನ್ನು ರಸ ಮಾಡಿ ಹಲ್ಲಿನಲ್ಲಿ ಜೋಡಿಸಿಕೊಂಡಾಗ ಮಾತ್ರ ಅದರ ರುಚಿ ಬರುತ್ತೆ. ಹಾಗೆ ಡಿಕ್ಷ್ನರಿ ಅಂದರೆ ನಮ್ಮ ಶಬ್ದಕ್ಕೆ ಅರ್ಥವನ್ನು ಕೊಟ್ಟು ಕರಗಿಸುವ ಶಕ್ತಿಯನ್ನು ಕೊಡುವಂಥ ಒಂದು ದೊಡ್ಡ ಸಾಧನೆ. ಅದಕ್ಕೆ ಅದು ಇಲ್ಲದೇ ಯಾವುದನ್ನು ಓದಬಾರ್ದು.
ಪ್ರತಿನಿತ್ಯ ಸುದ್ದಿ ಪತ್ರಿಕೆ ನ್ಯೂಸ್ ಪೇಪರ್ ಇಂಗ್ಲೀಷ್ನಲ್ಲಿಯ ಪತ್ರಿಕೆಗಳನ್ನು ನೀವು ತಪ್ಪದೇ ಓದಬೇಕು. ನಾನು ತಿಳಿಲಿಲ್ಲ ಅಂದರೂ ಚಿಂತಿಲ್ಲ, ನೀವು ದಯಮಾಡಿ ಓದಬೇಕು. IAS KS ಓದೋರು ಕೂಡುವವರಂತೂ ನ್ಯೂಸ್ ಪೇಪರ್ನಲ್ಲಿ ಅಂದರೆ ಪತ್ರಿಕೆಯಲ್ಲಿ ಬಂದ ಸಂಪಾದಕೀಯ ಅಂತ ಇರ್ತದೆ ಎಡಿಟೋರಿಯಲ್, ಅದನ್ನು ದಯಮಾಡಿ ಓದಿ. ಅದನ್ನು ಓದಿದಾಗ ಮಾತ್ರ ನಿಮಗೆ ಎಸ್ಸೆ ನಿಬಂಧ ಬರೆಯುವಂಥದ್ದು IAS ಮೇನ್ಸ್ಗೆ ಅದು ಬಹಳ ಸಹಾಯ ಮಾಡ್ತದೆ. ಫಿಲಿಮ್ಸಲ್ಲೂ ನೋಡಿದೆ, ಯಾರು ಎಲ್ಲ ಪೇಪರ್ನಲ್ಲಿ ಓದಿದ್ರು, ಪೇಪರ್ನ ಪ್ರತಿನಿತ್ಯ ಓದ್ತಿದ್ರು ಸುದ್ದಿ ಪತ್ರಿಕೆಗಳನ್ನ, ಅವರು ಅನೇಕ ಪ್ರಶ್ನೆಗಳನ್ನ ಸರಳವಾಗಿ ಬಿಡಿಸಿದರು. ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನವನ್ನು ನಾವು ಓದ್ತಾನೆ ಹೋಗಬೇಕು. ಆಮೇಲೆ ಪ್ರತಿನಿತ್ಯ ಓದಿದ್ದನ್ನು ಕೆಲವು ಇಂಪಾರ್ಟೆಂಟ್ ಇದ್ದದ್ದನ್ನು ನಾವು ತೆಗೆದುಕೊಂಡು ಆ ಪತ್ರಿಕೆಯನ್ನು ತೆಗೆದು ಹಾಕಿದ್ರೆ ಒಂದು ಕಡೆ ಇಟ್ಕೋಬೇಕು. ಮೇಲಿಂದ ಮೇಲೆ ಅದನ್ನು ನೋಡಿದಾಗ ಮಾತ್ರ ನಿಮಗೆ ಅನೇಕ ವಿಷಯಗಳು ತಿಳಿತವೆ, ಗ್ರಹಣ ಶಕ್ತಿ ಬೆಳೀತದೆ. ಇದನ್ನು ನೋಡಿ ನೀವು ಮುಂದಿನ ಅಭ್ಯಾಸ ಕ್ರಮವನ್ನು ಮಾಡ್ಕೋಬೇಕು. ಯುನಿಕ್ ಡ್ರೀಮ್ ಇದು ಬಹಳ ಕಷ್ಟಪಟ್ಟು ಈ ಒಂದು ಪ್ರಯೋಗವನ್ನು ಈಗ ಪ್ರಾರಂಭ ಮಾಡಿದ್ದಾರೆ. ಯುನಿಕ್ ಡ್ರೀಮ್ ವತಿಯಿಂದ ನಿಮಗೆಲ್ಲರಿಗೂ ಹೇಳ್ತೀನಿ, ಇಲ್ಲಿ ಮುಂದಿನ ದಿವಸಗಳಲ್ಲಿ ಇಂಗ್ಲೀಷ್ ಪಾಠಗಳನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಇದು ಪ್ರಾರಂಭಿಕ ಒಂದು ಯೋಜನೆ ಉಂಟು. ಇದರಲ್ಲಿ ನಿಮಗೆ ಕೆಲವು ಸೂಚನೆಗಳನ್ನು ಮಾತ್ರ ಕೊಟ್ಟಿದ್ದ, ಇಂಗ್ಲೀಷ್ ಪಾಠದ ವಿವರವಾದ ವಿವರಣೆಯನ್ನು ಮುಂದಿನ ದಿವಸಗಳಲ್ಲಿ ನಿಮ್ಗೆ ಕೊಡಲಾಗ್ತದೆ. ಥ್ಯಾಂಕ್ ಯು. ಈಗ ಇಂಗ್ಲೀಷ್ ವಿಷಯದ ವಿಚಾರವನ್ನೇ ಮಾಡಿದರೆ ನಾವು ಮೊದಲಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ 8 ಏನಿವೆ ನೋಡಿ, ಆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಭಾಷೆಯ ಭಾಗಗಳು, ಯಾವುದೇ ಒಂದು ಶಬ್ದವನ್ನು ತಗೊಂಡ್ರೂ ಕೂಡ ಅದು ಯಾವುದಾದ್ರೂ ಒಂದು ಭಾಗಕ್ಕೆ ಸೇರಲಿಕ್ಕೆ ಬೇಕಾಗತ್ತೆ. ಹಾಗೆ ಅದನ್ನು ನಾವು ಯಾವುದೋ ಏನು ಗೊತ್ತಿಲ್ಲ ಅಂತಲ್ಲ, ಬರೆದ ವಾಕ್ಯದಲ್ಲಿ ಎಲ್ಲ ಶಬ್ದಗಳನ್ನು ನಾವು ಬೇರೆ ಬೇರೆ ಮಾಡಿದಾಗ ಅವು ಒಂದು ಯಾವುದಾದ್ರೂ ಪಾರ್ಟ್ಸ್ ಆಫ್ ಸ್ಪೀಚ್ 8 ಒಂದು ಭಾಗ ಆಗಿರಲೇಬೇಕು. ಆವಾಗ ಮಾತ್ರ ನಿಮ್ಗೆ ಆ ಭಾಷೆಯಲ್ಲಿಯೇ ಶಬ್ದದ ಅರ್ಥ ಆಗ್ತದೆ. ಇಲ್ಲಾಂದರೆ ನಾನು ಏನು ಉಪಯೋಗಿಸಿದೆ, ಯಾಕೆ ಉಪಯೋಗಿಸಿದೆ ಎಂಬುದು ನಮಗೆ ಗೊತ್ತೇ ಆಗೋದಿಲ್ಲ. ನಾಮಪದ, ನೌನ್, ಎಕ್ಸೆಕ್ಟಿವ್, ವರ್ಬ್, ಅಡ್ವರ್ಬ್, ಪ್ರಿಪೊಸಿಷನ್, ಇಂಟ್ರಜೆಕ್ಷನ್, ಕನ್ಜಂಕ್ಷನ್, ಹಾಗೆ 8 ಹೇಳ್ತಾ ಹೋದಾಗ ಇವನು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ನಾವು ಎಂಬುದನ್ನು ಗೊತ್ತು ಮಾಡ್ಕೋತಾ ಹೋಗಬೇಕಾದ್ರೆ ಮೊಟ್ಟ ಮೊದಲಿಗೆ ನೌನ್ ಎಂಬುದರಿಂದನೇ ಶುರು ಮಾಡೋಣ. ಕಣ್ಣಿಗೆ ಕಾಣುವ ವಸ್ತುಗಳೆಲ್ಲ ನಾಮಪದಗಳು. ಹಂಗೆ ನಾಮಪದ ವಾಟ್ ಆರ್ ದ ಕೈಂಡ್ಸ್ ಆಫ್ ನೌನ್ಸ್, ಅದು ಕಾಮನ್ ನೌನ್, ಪ್ರಾಪರ್ ನೌನ್ ಅಂತ ನಾವೇನು ಒಂದೊಂದು ಹೇಳ್ತಾ ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಪಾಠವನ್ನು ಮಾಡಬೇಕಾದ್ರೆ ವಿವರವಾದ ವಿವರಣೆಯನ್ನು ಕೊಡ್ತೀವಿ. ಹಾಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವುದು ಅಂದರೆ ವರ್ಬ್, ಕ್ರಿಯಾಪದ. ಯಾವುದೇ ಭಾಷೆ ಇರಲಿ, ಎಲ್ಲ ಭಾಷೆ ಎಲ್ಲ ವಾಕ್ಯಗಳಲ್ಲಿಯೂ ಮುಖ್ಯವಾದ ಶಬ್ದ ಅಂದರೆ ಕ್ರಿಯಾಪದ. ವರ್ಬ್ ಇಸ್ ಕಾಲ್ಡ್ ಇಸ್ ದ ಹಾರ್ಟ್ ಆಫ್ ದ ಸೆಂಟೆನ್ಸ್. ವಿಥೌಟ್ ಆಲ್ ದ ಮಿಸ್ಟೇಕ್ಸ್ ಕಮಿಟೆಡ್ ಬೈ ಎನಿಬಡಿ ವೈಲ್ ರೈಟಿಂಗ್ ಈಸ್ ಓನ್ಲಿ ವಿತ್ ದ ಯೂಸ್ ಆಫ್ ವರ್ಬ್ ಆ್ಯಂಡ್ ಟೆನ್ಸಸ್. ಯಾವುದೇ ವಾಕ್ಯ ತಪ್ಪಿತ್ತು ಅಂದರೆ ಕ್ರಿಯಾಪದವನ್ನು ಉಪಯೋಗಿಸೋದ್ರಲ್ಲಿ ತಪ್ಪಿರ್ತೀವಿ, ಅಥವಾ ಅದರ ಕಾಲ ಟೆನ್ಸಸ್ ಅಂತೀವಿ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಅವುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ದಾಗ ಏನೇನು ಬದಲಾವಣೆ ಆಗ್ತದೆ ಎಂಬುದನ್ನು ಕ್ರಮೇಣವಾಗಿ ನಾವು ನೋಡ್ಕೋತಾ ಹೋದರೆ ನಮಗೆ ಗೊತ್ತಾಗ್ತದೆ. ಆದರೆ ಕ್ರಿಯಾಪದದ ಅರ್ಥವೇ ಆಗದೇ ಇದ್ದಾಗ ನಮ್ಮ ಕ್ರಿಯಾಪದದ 3 ರೂಪಗಳು ಪ್ರೆಸೆಂಟ್ ಟೆನ್ಸ್, ಹೇಗೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್. ಭಾಳ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಅದಾದ ತಕ್ಷಣ ಫ್ಯೂಚರ್ ಟೆನ್ಸ್ ಅಂತ ಹೋಗಿಬಿಡ್ತಾರೆ ಕೆಲವರು. ಹಾಗಾಗಬಾರ್ದು, ಅದನ್ನು ನೇರವಾಗಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್, ವರ್ತಮಾನ ಕಾಲ, ಭೂತಕಾಲ, ಭೂತ ಕೃದ್ವಾಚಕ, ಈಗ ಅವುಗಳನ್ನು ನಾವು ಕೇಳ್ತಾ ಇದ್ದೀವಿ. ಅದರಂತೆ ಕ್ರಿಯಾಪದಕ್ಕೂ ನಾವು ಈಗ ಅದನ್ನೇ ಆಧುನಿಕ ಭಾಷಾಶಾಸ್ತ್ರದಲ್ಲಿ ಅಥವಾ ವ್ಯಾಕರಣದೊಳಗೆ V1, V2, V3, V4 ಹೀಗಂತಾರೆ. ಅದು ಅಂದರೂ ಹಾಗೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಅಂದರೂ ಹಾಗೆ. ಇದು ವಿವರವಾಗಿ ನಾವು ಮುಂದೆ ತಗೋತಾ ಹೋದಾಗ ನಿಮ್ಗೆ ಏನೆಂಬುದು ಗೊತ್ತಾಗ್ತದೆ. ಆದರೆ ಯಾರು ಯಾವ ಕಾಲದಲ್ಲಿ ಮಾತನಾಡ್ತಾ ಇದ್ದೀವಿ ಎಂಬುವಂಥ ಕಲ್ಪನೆ ನಾವು ಕನ್ನಡದಲ್ಲಿ ಎಷ್ಟಕ್ಕೆ ಸರಳವಾಗಿ ನಾನು ನಿಮ್ಗೆ ಮಾತನಾಡ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಮಾತನ್ನು ಹೇಳ ಬಯಸ್ತಾ ಇದ್ದೀನಿ, ಕನ್ನಡ ವ್ಯಾಕರಣವನ್ನು ಸರಿಯಾಗಿ ಕಲಿಯಿರಿ, ಅಂದರೆ ಮಾತ್ರ ಇಂಗ್ಲೀಷ್ ವ್ಯಾಕರಣ ನಿಮಗೆ ಸರಳವಾಗಿ ತಿಳಿತದೆ. ನಮಗೆ ಒಮ್ಮಿಗೆ ನೇರವಾಗಿ ಇಂಗ್ಲೀಷ್ಗೆ ಹೋಗೋದಕ್ಕಿಂತ ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯನ್ನು ನಾವು ಚೆನ್ನಾಗಿ ಕಲ್ತಿದ್ರೆ ಆ ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೋಗಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ನಾನು ಅಂಕ್ಲೆ ಭಾಷಾಂತರ ಪಾಠಮಾಲೆ ಮುಖಾಂತರ ನನಗೂ ಕಲಿಸಿದ್ರು, ನಾನು ಇವತ್ತಿಗೂ ಅದನ್ನು ಉಪಯೋಗಿಸ್ತಾ ಇರ್ತೀನಿ. ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ, ನೀವು ಕೂಡ ಅಂಕ್ಲೆ ಭಾಷಾಂತರ ಪಾಠಮಾಲೆ 1, 2, 3 ಇವುಗಳನ್ನು ಮಾಡಿದರೆ ಬಹುಶಃ ನೀವು ಯಾರಿಗೂ ಅಂದದಷ್ಟು, ಎಲ್ಲಿಯೂ ತಪ್ಪಾಗಲಾರದಷ್ಟು ಪ್ರಾಮಾಣಿಕವಾಗಿ ಭಾಷೆಯನ್ನು ಉಪಯೋಗಿಸಬಲ್ಲರಾಗ್ತೀರಿ.
You can definitely learn and command over any language provided you practice it, you do it. ಇದನ್ನು ಪ್ರತಿನಿತ್ಯ ನಾವು ಎರಡು ಸಾರಿ ಊಟ ಒಂದ್ಸರಿ ಟಿಫಿನ್ ಹೇಗೆ ಮಾಡ್ತೀವೋ ಹಾಗೆ ಮೂರು ಹೊತ್ತು ಹೋಮ್ವರ್ಕ್ ಇಂಗ್ಲೀಷನ್ನು ನಾವು ಮಾಡೋದನ್ನು ಮರಿಬಾರ್ದು. ಯಾವ ಕಾರಣಕ್ಕೂ ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಫ್ರೆಂಡ್ಸ್ ಭಾಳ ಮಂದಿ ಯುವಕರನ್ನು ನೋಡ್ತಾ ಇದ್ದೀನಿ, ನಾನು ಡಿಗ್ರಿ ಕಾಲೇಜ್ನಲ್ಲೂ ಹೇಳ್ತೀನಿ, ನೀವು ನಿಮ್ಮ ಗೆಳೆಯರೊಂದಿಗೆ ಇಂಗ್ಲೀಷ್ನಲ್ಲಿ ಮಾತಾಡ್ರಿ. ತಪ್ಪಾದರೂ ಚಿಂತೆ ಇಲ್ಲ, ಅವರು ನಕ್ಕರೂ ಚಿಂತೆ ಇಲ್ಲ, ನಗವರು ನಗ್ತಿರ್ತಾರೆ. ಆದ್ರೆ ಮಾತನಾಡ್ಲಿಕ್ಕೆ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ನೀವು ಮಾತಾಡೋದಕ್ಕೆ ಮತ್ತೊಬ್ಬರು ಹುಡುಕಿಕೊಂಡು ಮತ್ತೊಬ್ಬರೊಡಿಗೆ ಮಾತಾಡಬೇಕು. ಇಲ್ಲ ಒಬ್ಬರೇ ಆದರೂ ನಿಂತು ಕೆಲವು ವಾಕ್ಯಗಳನ್ನ ಜೋರಾಗಿಯನ್ನು ಕಲೀರಿ. ಮನಸ್ಸಿನಲ್ಲಿ ಮಾತನಾಡೋದ್ರಿಂದ ಹೊರಗೆಲ್ಲ ಉಚ್ಚಾರ ಸ್ಪಷ್ಟವಾಗಿ ಬರಬೇಕಾದ್ರೆ ಹೊರಗೆ ನೀವು ಚೆನ್ನಾಗಿ ನಿಂತು ಓದಬೇಕು, ಮಾತಾಡಬೇಕು. ನೀವೇ ಇಬ್ಬರು ಗೆಳೆಯರು, ನಾನು ಮಾಡಿದ ತಪ್ಪು ನೀ ಹೇಳು, ನೀ ಮಾಡಿದ ತಪ್ಪು ನಾನು, ಇಬ್ಬರಿಗೂ ತಿಳಿದಿದ್ದಾಗ ಮತ್ತೊಬ್ಬರಿಗೆ ಕೇಳಿ ಅದನ್ನು ಬೆಳೆಸ್ಕೊಂಡಾಗ ಮಾತ್ರ ಭಾಷೆ ಬೆಳೀತದೆ. ನಾವೇನು ಹುಟ್ಟಿದ ತಕ್ಷಣ ಕನ್ನಡವನ್ನು ಮಾತನಾಡಲಿಲ್ಲ, ಒಂದೊಂದೇ ಶಬ್ದದಿಂದ, ಶಬ್ದ ಗುಂಪಿನಿಂದ, ವಾಕ್ಯದಿಂದ ಬಂದಿವಿ. ಅದೇ ಹೇಗೆ ಇಂಗ್ಲೀಷ್ನಲ್ಲಿಯೂ ಕೂಡ ನಾವು ಮಾತನಾಡುವ ಕನ್ನಡದಲ್ಲಿ ಸುಮಾರು 30-40% ಆಂಗ್ಲ ಭಾಷಾ ಶಬ್ದಗಳನ್ನ ಉಪಯೋಗಿಸ್ಬಿಟ್ಟಿರ್ತೀವಿ. ಅದನ್ನೇ ಹೀಗೆ ಹೋಗ್ರಿ, ರೈಟ್ ಟರ್ನ್ ತೊಗೊಳ್ರಿ, ಲೆಫ್ಟಕ್ಕೆ ಹೋಗಿ ಅಂಬುದನ್ನು ಇಂಗ್ಲೀಷ್ನಲ್ಲಿ ಹೇಳಿದೆ. ಯು ಜಸ್ಟ್ ಗೋ ದಿಸ್ ವೇ, ಟೇಕ್ ಎ ರೈಟ್ ಟರ್ನ್, ದೆನ್ ಟರ್ನ್ ಆ್ಯಂಡ್ ದೆನ್ ಗೋ. ಇನ್ನು ಒಂದು ಶಬ್ದಗಳನ್ನ ಹಿಂದೆ ಹಾಕೋದ್ರಿಂದ ಅದು ವಾಕ್ಯನೇ ಆಗ್ತದೆ. ಆದ್ರೆ ನಾವೇನು ಮಾಡ್ತಾ ಇದ್ದೀವಿ, ಕೊನೆಯ ಒಂದು ಶಬ್ದವನ್ನು ತೊಗೊಂಡು ನಮ್ಮ ಭಾಷೆಗೆ ಜೋಡಿಸ್ತಾ ಇದ್ದೀವಲ್ಲ, ಅದು ಮಾತನಾಡೋಕ್ಕಾರ ತೊಂದರೆ ಆಗ್ತದೆ. ಎಲ್ಲರಿಗೂ ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಮಾಡಬೇಕಾದ್ರೆ ಮತ್ತೊಬ್ಬರು ಮುಖ ನೋಡಬೇಡ್ರಿ, ನಕ್ಕದ್ದನ್ನು ಚಿಂತೆ ಮಾಡಬೇಡಿ. ಇಂಗ್ಲೀಷ್ ನೀವು ಬಿಟ್ಟರು ಅದು ನಿಮ್ಮನ್ನು ಬಿಡೋಲ್ಲ ಅನ್ನೋ ಹಾಗೆ ಎಷ್ಟು ಭಾಷೆಗಳನ್ನ ಕಲಿತಿರೋ ಅಷ್ಟು ಭಾಷೆ. ನನ್ನ ಮಾತೃಭಾಷೆ ಕೂಡ ಕನ್ನಡ, ಆದರೆ ನಾನು ಇವತ್ತು ಕಲಿಸೋ ಇಂಗ್ಲೀಷ್ ಆದ್ದರಿಂದ ಎಲ್ಲ ಪರೀಕ್ಷೆಗಳಲ್ಲಿಯೂ ಇಂಗ್ಲೀಷನ್ನೇ. ಇವತ್ತಿಗೂ IAS KAS ಅಧಿಕಾರಿಗಳು ಬೆಂಗಳೂರಲ್ಲಿ ದಿಲ್ಲಿಯಿಂದ ಬರುವಂಥ ಪತ್ರಗಳೆಲ್ಲ ಇಂಗ್ಲೀಷ್ನಲ್ಲೇ ಬರ್ತಾವೆ. ತಾವು ಬರೆಯುವ ಉತ್ತರಗಳನ್ನು ಅವಕ್ಕೆಲ್ಲ ತಳಗೆ ಬರೆಯುವಂಥ ಫುಟ್ ನೋಟ್ ಅಂತೀವಿ, ಅವಕ್ಕೆಲ್ಲ ಇಂಗ್ಲೀಷ್ನಲ್ಲೇ ಹಾಕ್ತಾರೆ. ಆದರೆ ಇವತ್ತು ಕನ್ನಡದಲ್ಲಿ ಆಡಳಿತವನ್ನು ಎಷ್ಟೇ ಪ್ರಮಾಣದ ತಂದರೂ ಕೂಡ ಕಾಯ್ದೆ ಮತ್ತು ಕಾನೂನುಗಳನ್ನು ಮಾಡಿದಾಗ ಇಂಗ್ಲೀಷಿನ ಮೇಲೆ ಇನ್ನೂ ಅವಲಂಬನೆ ಪೂರ್ಣ ತಪ್ಪಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಷೆಗಳಿದ್ದಾಗ ಎಲ್ಲ ಭಾಷೆಗಳಿಗೂ ಸರಿಜೋಡುವ ಹಾಗೆ ಹೊಂದುವ ಹಾಗೆ ಇಂಗ್ಲೀಷ್ ಕಾರ್ಯವನ್ನು ಮಾಡ್ತಾಯಿದೆ. ಅದಕ್ಕೆ ನೀವು ಇಂಗ್ಲೀಷ್ನೊಂದಿಗೆ ಕನ್ನಡವನ್ನು, ಕನ್ನಡದೊಂದಿಗೆ ಇಂಗ್ಲೀಷನ್ನು ಬೆರೆಸಿ ಮಾತಾಡೋದಕ್ಕಿಂತ, ವೆನ್ ಯು ಸ್ಪೀಕ್ ಇಂಗ್ಲೀಷ್ ಯು ಸ್ಪೀಕ್ ಓನ್ಲಿ ಇನ್ ಇಂಗ್ಲೀಷ್. ನೆವರ್ ಮೈಂಡ್ ಹೌ ಮೆನಿ ಮಿಸ್ಟೇಕ್ಸ್ ಯು ಕಮಿಟ್, ನೆವರ್ ಥಿಂಕ್ ಹೌ ಮೆನಿ ಥಿಂಗ್ಸ್ ಯು ಹ್ಯಾವ್ ಡನ್. ಈವನ್ ಇಫ್ ಯು ಸ್ಪೀಕ್ ಒನ್ ಸೆಂಟೆನ್ಸ್ ಅ ಡೇ, ಕರೆಕ್ಟ್ ಸೆಂಟೆನ್ಸ್, ಐ ಥಿಂಕ್ ವಿತ್ ಒನ್ ಇಯರ್ ಯು ಕ್ಯಾನ್ ಲರ್ನ್ 365 ಗುಡ್ ಸೆಂಟೆನ್ಸಸ್. ಪ್ರಾಕ್ಟೀಸ್ ಇಟ್, ಪ್ರಾಕ್ಟೀಸ್, ಓನ್ಲಿ ಪ್ರಾಕ್ಟೀಸ್, ರೀಡ್ ಲೌಡ್ಲಿ ಆ್ಯಂಡ್ ಮೇಕ್ ದ ಪೀಪಲ್ ಟು ಲಿಸನ್. ದೆನ್ ಇನ್ ದ ಸೇಮ್ ವೇ ಇನ್ನೂ ಒಂದು ವಿಚಾರ ಹೇಳ್ಬಿಡ್ತೀನಿ, ಆರ್ಟ್ ಆಫ್ ಲಿಸ್ನಿಂಗ್. ಮತ್ತೊಬ್ಬರು ಮಾತನಾಡ್ಬೇಕಾದ್ರೆ ಲಕ್ಷ ಕೊಟ್ಟು ಕೇಳುವಂಥದ್ದನ್ನು ಕಲೀರಿ. ಅವ್ರು ಹೇಗೆ ಹೇಗೆ ಮಾತನಾಡಿದರು, ವಾಟ್ ವಾಸ್ ದಿ ಸ್ಟೈಲ್, ಹೌ ಡಿಡ್ ಇ ಸ್ಪೀಕ್, ಅದರ ಕಡೆ ಲಕ್ಷ ಕೊಟ್ಟಾಗ ಅದನ್ನೇ ಮನೆಗೆ ಬಂದು ಅನ್ನಬೇಕು. ನೀವು ತಪ್ಪು ಮಾತಾಡಿದ್ದನ್ನು ಕೇಳಿ ನೀವು ತಪ್ಪು ಮಾತಾಡೋದು ಸರಿ ಹೋಗಲಿಕ್ಕಿಲ್ಲ. ಅದಕ್ಕೆ ಉತ್ತಮವಾದ ಇಂಗ್ಲೀಷ್ ನ್ಯೂಸನ್ನು ಕೇಳಿರಿ, ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಕೇಳಿರಿ, ಟಿವಿ ನ್ಯೂಸ್ ಕೇಳಿರಿ. ಇಂಗ್ಲೀಷ್ನಲ್ಲಿ ನ್ಯೂಸ್ ಕೇಳಿದಾಗ ನಿಮಗೆ ಸರಿಯಾದ ಉಚ್ಚಾರ, ಅದರಲ್ಲಿಯೂ ಸ್ವಲ್ಪ ಇಂಗ್ಲೀಷನ್ನು ಹೆಚ್ಚಿಗೆ ಕಲಿಬೇಕು, ಇಂಗ್ಲೀಷಿನ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂದರೆ ಇಂಗ್ಲೀಷನ್ನು ನೀವು ಮಾತನಾಡಿದಾಗ ಮಾತ್ರ ಆ ಭಾಷೆಯ ಮೇಲೆ ಹಿಡಿತ ಬರ್ತದೆ. ಬರೆಯೋದು ನಮ್ಮ ಜನ ಉತ್ತಮವಾದ ಇಂಗ್ಲೀಷ್ ಬರೀತಾರೆ, ಆದರೆ ಎದುರಿಗೆ ಹೋಗಿ ನಿಂತು ಮಾತಾಡೋ ಅಂದರೆ ಆಗೋದಿಲ್ಲ. ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಒಂದು ಅಂತರ ಇದೆ, ಅದನ್ನು ತಲೆಯಲ್ಲಿ ಇಟ್ಕೊಂಬಿಡಿ. ಕನ್ನಡದಲ್ಲಿ ಆಡು ಭಾಷೆ ಬೇರೆ, ಬರೆಯೋ ಭಾಷೆ ಬೇರೆ. ನಾನು ಶಾಲೆಗೆ ಹೋಗುತ್ತೇನೆ, ಇದನ್ನು ಮೂರು ರೀತಿಯಿಂದ ಹೇಳ್ತೀವಿ. ನಾನು ಶಾಲೆಗೆ ಹೋಗುತ್ತೇನೆ, ನಾನು ಹೋಗುತ್ತೇನೆ ಶಾಲೆಗೆ, ಹೋಗುತ್ತೇನೆ ನಾನು ಶಾಲೆಗೆ, ಇವು ಮೂರೂ ಕನ್ನಡದಾಗ ಅರ್ಥ ಆಗಿಬಿಡ್ತಾವೆ. ಹೋಗ್ತೀನಿ ನಾನು ಶಾಲೆಗೆ ಅಂದ್ಬಿಡ್ತೀವಿ ಆಡು ಭಾಷೆಯಲ್ಲಿ. ಆದರೆ ಇಂಗ್ಲೀಷ್ನಲ್ಲಿ ಐ ಗೋ ಟು ಸ್ಕೂಲ್, ಐ ಗೋ ಟು ಸ್ಕೂಲ್ ಅಂತ ಅನ್ನಬೇಕು. ಗೋ ಟು ಸ್ಕೂಲ್ ಐ ಗೋ ಐ ಸ್ಕೂಲ್ ಇಲ್ಲ, ಐ ಗೋ ಟು ಸ್ಕೂಲ್ ಅಂತ ಬರೀಬೇಕು, ಐ ಗೋ ಟು ಸ್ಕೂಲ್ ಅಂತಲೇ ಅನ್ನಬೇಕು. ಕನ್ನಡದಲ್ಲಿ ಬರೆಯುವಾಗ ಮಾತ್ರ ವ್ಯಾಕರಣ ಶುದ್ಧವಾಗಿ ನಾವು ಕನ್ನಡವನ್ನು ಬರಿತೀವಿ. ಈಗ ನಾನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾಗ ಆಡು ಭಾಷೆಯಲ್ಲಿ ಮಾತನಾಡ್ತಾ ಇದ್ದೀನಿ, ಶುದ್ಧ ಭಾಷೆಯಲ್ಲಿ ನಾನು ಮಾತಾಡಿದರೆ ಅದು ನಿಮಗೆ ನಾಟಕೀಯವಾಗಿ ಪರಿಣಮಿಸಿತ್ತು. ಹೌದಾ? ಹೌದು, ಹೀಗಲ್ಲ. ಯಾಕೆ ನಿಮಗೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಬರೆಯುವಾಗ ಕನ್ನಡದಲ್ಲಿ ಮಾತನಾಡುವಾಗ ನೇರವಾಗಿ ಸರಳವಾಗಿ ಮಾತನಾಡಿ, ಅದು ನಮ್ಮ ಮಾತೃಭಾಷೆ. ಆದರೆ ಅದನ್ನೇ ಇಂಗ್ಲೀಷು ಅವ್ರ ಮಾತೃಭಾಷೆ, ಅವ್ರು ಎರಡು ರೀತಿ ನಮ್ಮಾಗೆ ನಾನು ಹೋಗುತ್ತೇನೆ ಹೋಗಿ ನಾನು ಹೋಗುತ್ತೇನೆ ಹೋಗುತ್ತೇನೆ ಹೋಗ್ತೀನಿ ನಾನು ಹೀಗಿಲ್ಲ, ಐ ಗೋ ಎರಡೇ, ಐ ಗೋ ಟು ಸ್ಕೂಲ್, ಐ ಗೋ ಟು ಸ್ಕೂಲ್, ಐ ಗೋ ಟು ಕಾಲೇಜ್, ಅದನ್ನು ಬದಲಾವಣೆ ಇಲ್ಲ. ಅದಕ್ಕೆ ಆ ಕ್ರಿಯಾಪದ ಕನ್ನಡದಲ್ಲಿ ಎಲ್ಲ ಭಾಷೆಗಳಲ್ಲಿ ಕರ್ತೃ ಮೊದಲಿಗೆ ಬರ್ತದೆ. ಎಲ್ಲ ಕಡೆ ಕಿಡಿಗೇಡಿ ಶಬ್ದ ಯಾವುದು ಅಂದರೆ ಕರ್ತೃ ಅಲ್ಲ, ಕ್ರಿಯಾಪದ. ಐ ಗೋ ಟು ಸ್ಕೂಲ್, ನಾನು ಹೋಗುತ್ತೇನೆ ಶಾಲೆಗೆ.
ಇಂಗ್ಲೀಷ್ನಲ್ಲಿ ಹಂಗೆ ಎರಡನೇ ಸ್ಥಾನದಲ್ಲಿ ಕ್ರಿಯಾಪದ ಬರಲೇಬೇಕು, ಮೂರನೇ ಸ್ಥಾನ ನಾಲ್ಕನೇ ಸ್ಥಾನಕ್ಕೆ ಆಬ್ಜೆಕ್ಟ್ ಕರ್ಮಪದ ಉಳಿದು. ಕನ್ನಡದಲ್ಲಿ ಆಗಲ್ಲ, ನಾನು ಮೊದಲಿಗೆ ಕರ್ತೃ, ಮನೆಗೆ ಕರ್ಮಪದ, ಹೋಗುತ್ತೇನೆ ಕಡೆಗೆ ಕ್ರಿಯಾಪದ. ಕಡೆಗೆ ಬಂದ ಕ್ರಿಯಾಪದವನ್ನು ಭಾಷಾಂತರ ಮಾಡಬೇಕಾದಾಗ ಎರಡನೇ ಸ್ಥಾನದಲ್ಲಿ ತಂದ್ರಿ ಅಂದರೆ 50% ನಿಮ್ಮ 50% ತಪ್ಪುಗಳು ಕಡಿಮೆ ಆಗ್ತವೆ. ಇಲ್ಲಾಂದರೆ ನಾನು ಮನೆಗೆ ಹೋಗುತ್ತೇನೆ, ಐ ಹೋಮ್ ಗೋ, ಶಬ್ದಶಃ ನೀವು ಭಾಷಾಂತರ ಮಾಡ್ತಾ ಹೋಗ್ತೀರಿ, 30 ಅಂಕಗಳವ. ಮತ್ತು PSI ಪರೀಕ್ಷೆಯಲ್ಲಿ ಅಂತೂ ವಿಶೇಷತಃ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳಿಗೆ, ಇಂಗ್ಲೀಷ್ ವಿಷಯವನ್ನು ಕಲಿದೇ ಇದ್ದಂಥ ಮಕ್ಕಳಿಗೆ, ಅದರಲ್ಲೂ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ, ಅವರಿಗೆ ಕಬ್ಬಿಣದ ಕಡಲೆ ಆದದ್ದು ಭಾಷಾಂತರ. ಓದಿದ್ದು ತಿಳಿದದ್ದನ್ನು ಭಾಷಾಂತರ ಮಾಡಲಿಕ್ಕೆ ಬರೋದಿಲ್ಲ. ಇನ್ನೂ ಕೆಲವು ಕಡೆಗೆ ಮುಂದಿನ ದಿನಗಳಲ್ಲಿ ಪಾಠದೊಳಗೆ ಹೇಳ್ತೀವಿ. ಕಾಂಟೆಕ್ಸ್ಚುಯಲ್ ಮೀನಿಂಗ್, ಸಂದರ್ಭಾನುಸಾರವಾಗಿ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಶಬ್ದಕ್ಕೂ ಡಿಕ್ಷನರಿಯಲ್ಲಿ ನೀವು ಓದ್ತಾ ಓದ್ತಾ ಹೋದಂಗೆ ಶಬ್ದ ಇದು ಇದೇ ವಿಷಯದ ಮೇಲೆ ಅಂದರೆ ಇದೇ ಅರ್ಥ ಆಗ್ತದೆ ಅನ್ನುವಂಥ ಕಲ್ಪನೆ ನಿಮ್ಮೊಳಗೆ ಬರ್ತದೆ. ಇದನ್ನೇ ನಾವು ಬೆಳೆಸ್ಕೋತ ಬೆಳೆಸ್ಕೋತ ಹೋಗ್ಬೇಕು. ಮೂರು ವಿಷಯಗಳನ್ನ ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ. ಇಂದಿನಿಂದಲೇ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿರಿ. ತಪ್ಪಾದರೂ ಚಿಂತೆ ಇಲ್ಲ, ಇಬ್ಬರು ಅಥವಾ ಮೂರು ಜನ ಇಂಗ್ಲೀಷ್ನಲ್ಲೇ ಮಾಡಿದ ಮಾತನ್ನು, ಆಡಿದ ಮಾತನ್ನು ಬರ್ತ್ ತೆಗೀರಿ. ಆಮೇಲೆ ಇಬ್ಬರೂ ಮಾಡಿದ ತಪ್ಪನ್ನು ಮತ್ತೊಬ್ಬರಿಗೆ ಕೇಳ್ಕೊಳ್ರಿ. ಆದರೆ ಮತ್ತು ನನ್ನ ಪ್ರಕಾರ ಇನ್ನೂ ಸಣ್ಣ ಮಕ್ಕಳೊಂದಿಗೆ ಮಾತನಾಡ್ರಿ, ಅಂದರೆ ನಿಮಗೆ ಹೆಚ್ಚಿನ ಸ್ಫೂರ್ತಿ ಬರ್ತದೆ. ನನ್ನ ತಪ್ಪು ನೋಡಿ ಮಕ್ಕಳು ನಗಲಿಕ್ಕಿಲ್ಲ. ಎಷ್ಟೋ ಸಾರಿ ದೊಡ್ಡವರೊಂದಿಗೆ ಮಾತಾಡಿದ ನಮ್ಮ ಜನ ಯಾಕೆ ಮಾತಾಡಿದ್ರು ಅಂದ್ರೆ ನಾವು ಮಾತಾಡಿದ್ದು ನೋಡಿ ಮಂದಿ ಎಲ್ಲಿ ನಗ್ತಾರೋ. ಈ ಭಾವನೆಯಿಂದ ಇಂಗ್ಲೀಷ್ ಬಂದರೂ ಮಾತಾಡಿದ್ದು ಆ ಭಾವನೆಯನ್ನು ತೆಗೆದಾಕ್ರಿ. ಕೀಳರ್ಮೆ ಬೇಡ. ಯು ಕ್ಯಾನ್ ಬಿಕಮ್ ಒನ್ ಆಫ್ ದಿ ವೆರಿ ಗುಡ್ ಸ್ಪೀಕರ್ಸ್ ಪ್ರೊವೈಡೆಡ್ ಯು ಸ್ಪೀಕ್ ಎವ್ರಿ ಡೇ ಫಾರ್ ಹಾಫ್ ಆನ್ ಅವರ್. ಯು ಸ್ಪೀಕ್ ಅಲೋನ್, ಸ್ಟ್ಯಾಂಡ್ ಆನ್ ದ ಟಾಪ್ ಆಫ್ ದಿ ಟೆರೆಸ್, ಕಮ್ ಟು ದ ಗಾರ್ಡನ್, ಸ್ಟ್ಯಾಂಡ್ ಇನ್ ಎ ಫಾರೆಸ್ಟ್, ಶೌಟ್ ಲೌಡ್ಲಿ, ಲೌಡ್ಲಿ ಬಟ್ ಲೌಡ್ಲಿ ಓನ್ಲಿ ಇನ್ ಇಂಗ್ಲೀಷ್, ದೆನ್ ಯು ಕ್ಯಾನ್ ಮಾಸ್ಟರ್ ಇಟ್. ಥ್ಯಾಂಕ್ ಯು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ದಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.